ಮೈಸೂರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಬಸವಣ್ಣನವರ ಫೋಟೋಗೆ ಮಸಿ ಬಳಿದಿರುವುದನ್ನು ಹಾಗೂ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ ಘಟನೆಯನ್ನು ಖಂಡಿಸಿ ಸಾವಿರಾರು ಜನರು ಸೇರಿ ಬೆಳಗಾವಿಯ ಎಂಇಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಸೋಮಶೇಖರ್, ನೂತನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ, ಕೆ ಮರಿಗೌಡರು, ಕೆ ಮಾರುತಿ, ಡಿ ರವಿಶಂಕರ್, ಹಿನಕಲ್ ಪ್ರಕಾಶ್, ಉದಯ್, ಮರಡಿ ಹುಂಡಿ ಪುಟ್ಟಸ್ವಾಮಿ, ಸಂದೀಪ್, ಕಾಡನಹಳ್ಳಿ ಸ್ವಾಮಿ ಗೌಡರು, ಶ್ರೀಮತಿ ಕಮಲಾ, ವಕೀಲರಾದ ಕವಿತಾ ಕಾಳೆ, ಗುಡ್ಡಪ್ಪ ಶಿವಣ್ಣ, ಶಿವರಾಮ್, ರವಿಕುಮಾರ್, ಡಾಕ್ಟರ್ ಭರತ್, ರಾಜೇಶ್, ಕೆಎಸ್ ಹುಂಡಿ ಕೆಂಪಣ್ಣ, ಹರೀಶ್ ಕಾಗಿನೆಲೆ, ಮಹೇಂದ್ರ ಹೊನ್ನಪ್ಪ, ಇನ್ನು ಹಲವರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಶ್ರೀಗರಿ, ವಾರ್ತೆಗರಿ, ಮೈಸೂರು. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದೆ. ನಮ್ಮ ಬೇಡಿಕೆ ಇಷ್ಟೇ, ಏನು ನಮ್ಮ ಕನ್ನಡಿಗರ ಹಕ್ಕು ಇದೆ, ಆಯಣ್ಣ ನಮ್ಮ ಹಕ್ಕು ಇದೆ, ಒಪ್ಪಂದ ಮಾಡಿದ್ರು ಕನ್ನಡ ನಾಡಿಗೆ ಮಾಡಿದ ಎಂಬಿಎಸ್ ನಾವು ರೈತರ ಸಾಧ್ಯ ಇಲ್ಲ ಇದ್ದೆ ಆ ಕಾರಣಕ್ಕಾಗಿ ಹತ್ತು ಗಂಟೆ ನಿಷೇಧ ಗರಿ, ನಿಮ್ಮ ಮನದಾಳದ ಗರಿ.